ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಅಭಿ ಸಹಪಾಠಿಯನ್ನ ನಂಬಿ ಆತನ ಜೊತೆ ಹೋಗಿದ್ದಂತಹ ವಿದ್ಯಾರ್ಥಿನಿಯದ್ದು ದುರಂತ ಅಂತ್ಯ ಅಂತ ಹೇಳ್ಬೋದು ಯಾಕೆ ಅಲ್ಲಿ ನಾನು ಒಂದು ಕೆಲಸವನ್ನ ಯಾರು ಮಾಡಬೇಡಿ ಅಂತ ಹೇಳಿ ದಯವಿಟ್ಟು ಅದನ್ನ ಕೇಳಿ ನಿಮಗೆ ಮುಂದೆನೆ ಗೊತ್ತಾಗ್ತಾ ಹೋಗುತ್ತೆ ಹೇಳ್ತೀನಿ ಹೇಳೋದ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದಿರ್ತಿರೋ ಅಂತವ್ರು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಏನು ಅಂತ ಹೇಳಿದ್ರೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ನರಸಾರಾವ್ ಪೇಟೆಯಲ್ಲಿ ಒಂದು ಘಟನೆ ನಡೆದಿದೆ ಪ್ರಿಯತಮ್ಮೆ ನನ್ನ ಪ್ರೀತಿಯನ್ನ ನಿರಾಕರಿಸಿದ್ಲು ಅಂತ ಹೇಳಿ ಪ್ರಿಯಕರನ್ನೊಬ್ಬ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಮೈ ನಡಗುತ್ತೆ ಅಂತಹ ಒಂದು ಭಯಾನಕ ಪ್ರಕರಣ ಒಂದು ಅಲ್ಲಿ ದಾಖಲಾಗಿದೆ ಅಂತಾನೆ ಹೇಳ್ಬೋದು ಏನು ಅಂತ ಹೇಳಿದ್ರೆ ಈತನ ಹೆಸರು ಬಂದು ವರ್ಧನ್ ರೆಡ್ಡಿ ಅಂತ ಹೇಳಿ ಕಟಕ ಕಿತ್ತೋದವನು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಆಕೆ ಹೆಸರು ಬಂದು ಅನುಷ್ಯ ಅಂತ ಹೇಳಿ ಆಕೆ ಇನ್ನು ಹತ್ತೊಂಬತ್ತು ವರ್ಷ ಆಕೆ ಯಾ ಯಾವ ಊರಿನವಳು ಅಂತ ಹೇಳಿದ್ರೆ ಅಲ್ಲಿನ ಒಂದು ಗೊಲ್ಲಪಡು ಗ್ರಾಮದವಳು ಆಕೆ ಏನು ಓದ್ತಿದ್ಳು ಅಂತ ಹೇಳಿದ್ರೆ ಒಂದು ನರ್ಸಾರಾವ್ ಪೇಟೆಯಲ್ಲಿ ಕೃಷ್ಣವೇಣಿ ಕಾಲೇಜ್ನಲ್ಲಿ ಬಿ ಎಸ್ ಸಿ ಸೆಕೆಂಡ್ ಇಯರ್ ಅನ್ನ ಮಾಡ್ತಿರ್ತಾಳೆ ಸೊ ಇತ್ತ ಇವನು ಏನ್ ಮಾಡಿರ್ತಾನೆ ಅಂದ್ರೆ ಖಾಲಿ ಪೋಲಿ ಅಂದ್ರೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಪೊರ್ಕಿತನ ರೌಡಿಸಮ್ ಈ ರೀತಿಯಾದ ಒಂದು ಕೆಟ್ಟ ಮನಸ್ಥಿತಿ ಇರ್ತಕ್ಕಂತ ಒಬ್ಬ ನರ ಹಂತಕ ಅಂತಾನೆ ಹೇಳ್ಬೇಕು ಆ ರೀತಿಯಾದ ಒಂದು ಇದು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಹೆಣ್ಣು ಮಕ್ಕಳನ್ನ ಯಾರ್ಯಾರು ಎತ್ತಿರ್ತಿರೋ ಅಂತವ್ರು ದಯವಿಟ್ಟು ಇಂತಹ ಒಂದು ಚಿತ್ತೋದ್ ನನ್ನ ಮಕ್ಕಳಿಂದ ದೂರ ಇಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಮೊದಲನಾದಾಗ ಏನಾಗಿದೆ ಅಂತ ಹೇಳಿದ್ರೆ ಹೇಗೋ ಆಕೆ ಹಿಂದೆ ಬಿದ್ದು ಬಿದ್ದು ಆಕೆಯನ್ನ ಲವ್ ಅಲ್ಲಿ ಬೆಳೆಸ್ಕೊಂಡಿದ್ದಾನೆ ಕಳೆದ ಎರಡು ವರ್ಷಗಳಿಂದನೂ ಕೂಡ ಇವರ ಪ್ರೀತಿ ಚೆನ್ನಾಗೆ ನಡೀತಿತ್ತು ಆದ್ರೆ ಈತನ ದೇಹಗೆ ಅಂತ ಹೇಳಿದ್ರೆ ನಾನು ಎಲ್ಲ ಹುಡುಗರಿಗೂ ಹೇಳ್ತಿಲ್ಲ ಆದ್ರೆ ಈ ತರ ಹುಡುಗರ್ದು ಹೇಗೆ ಮನಸ್ಥಿತಿ ಇರುತ್ತೆ ಅಂತ ಹೇಳಿದ್ರೆ ಸೈಕೋ ರೀತಿ ಅಂದ್ರೆ ಏನಾದ್ರೂ ಆಕೆ ಯಾರ ಜೊತೆನಾದರೂ ಮಾತಾಡಿದ್ರೆ ಅಥವಾ ಯಾರ ಜೊತೆನಾದ್ರೂ ಫ್ರೆಂಡ್ಲಿ ಆಗಿ ಮಾತಾಡಿದ್ರು ಕೂಡ ಅದನ್ನ ತಪ್ಪಾಗಿ ತಿಳ್ಕೊಳ್ತಕ್ಕಂಥದ್ದು ಜೊತೆಗೆ ಯಾರ ಏನಾರು ಒಂದು ಫೋನ್ ಬಿಝಿ ಬಂದ ತಕ್ಷಣ ಅದನ್ನು ಕೂಡ ತಪ್ಪಾಗಿ ತಿಳ್ಕೊಳ್ತಕ್ಕಂಥದ್ದು ಸೊ ಆಗ ಬಂದ ತಕ್ಷಣ ಈತನಿಗೆ ಅನುಮಾನ ಅಂತಕ್ಕಂಥದ್ದು ಒಂದು ಹುಚ್ಚು ರೀತಿ ಹಿಡಿದುಬಿಟ್ಟಿದೆ ಈತನಿಗೆ ಸೊ ಈತ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ನನ್ನ ನಿರಾಕರಿಸ್ತಿದ್ದಾಳೆ ನನ್ನ ಪ್ರೀತಿಯಿಂದ ಅವಾಯ್ಡ್ ಮಾಡ್ತಿದ್ದಾಳೆ ನನ್ನನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗ್ತೀನಿ ಅನ್ನೋ ರೀತಿಯಾಗಿ ಹೇಳ್ತಿದ್ದಾಳೆ ಅಂತ ತಿಳಿದು ಇದೆ ಈತ ಏನ್ ಮಾಡ್ತಾನೆ ಅಂತ ಹೇಳಿದ್ರ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ ಆಕೆಯನ್ನ ಎಲ್ಲಾದ್ರೂ ನಾನು ದೂರ ಕರ್ಕೊಂಡು ಹೋಗಿ ನಾನು ಕೇಳ್ಬೇಕು ಈ ರೀತಿಯಾದ ಕ್ವಶನ್ಸ್ ಕರ್ಣ ಅಂತ ಹೇಳಿ ಏನ್ ಮಾಡ್ತಾನೆ ಅದೇ ರೀತಿಯಾಗಿ ಕಾಲೇಜ್ ಹತ್ರ ಹೋಗಿ ಆಕೆಯನ್ನ ಅನುಷಳನ್ನ ಪಿಕಪ್ ಅನ್ನ ಮಾಡ್ಕೊಳ್ತಾನೆ ಪಿಕಪ್ ಅನ್ನ ಮಾಡ್ಕೊಂಡನು ಎಲ್ಲಿಗೆ ಹೋಗ್ಬೇಕೀತ ಯಾವುದೋ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾನೆ ಈತ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದಾನೆ ಏಕ್ ಮಾರ್ ಏನೇ ನಾನು ನನ್ನ ವಿರುದ್ಧವಾಗಿ ಅವಳು ಮಾತಾಡಿದ್ರು ಕೂಡ ಏನಾದ್ರೂ ಒಂದು ಗತಿ ಮಾಡೋಣ ಅಂತ ಹೇಳಿ ಅದೇ ರೀತಿಯಾಗಿ ಅವಳು ಸಂಜಾಯಿಸಿಯನ್ನ ಕೊಡ್ತಿದ್ರೆ ಅದನ್ನ ಕೇಳಲಿಕ್ಕೆ ಈತನಿಗೆ ಆಗ್ತಿಲ್ಲ ಇಲ್ಲ ನನ್ನ ಕ್ವಶನ್ಗೆ ನಿನ್ನ ಆನ್ಸರ್ ಇದಲ್ಲ ನಾನು ಕೇಳ್ತಿರ್ತಕ್ಕಂಥದ್ದು ಕೇಳು ಯಾರ ಜೊತೆ ನೀನು ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ಯಾ ಯಾರ ಜೊತೆ ನೀನು ಲವ್ ಅಲ್ಲಿ ಇದೆಯಾ ಯಾರೋ ನಾನಿನ್ ಮದುವೆ ಆಗ್ಬೇಕು ಅಂತಿದ್ಯಾ ಈ ರೀತಿಯಾಗಿ ಆಕೆ ಹೇಳ್ತಕ್ಕಂಥದ್ನ ಇವನು ಕಿವಿ ಇಟ್ಟು ಕೇಳ್ತಾನೆ ಇಲ್ಲ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಕೊನೆಯ ಬಾರಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಈತನ ವಿರುದ್ಧವಾಗಿ ಆನ್ಸರ್ ಅನ್ನ ಮಾಡ್ಕೊಂಡು ಬಂದಂತಹ ಆಕೆಯನ್ನ ಕತ್ತಿಸಿ ಉಸಿರುಗಡಿಸಿ ಆಕೆಯನ್ನ ಸಾಯಿಸಿದಾನೆ ಜೊತೆಗೆ ಏನ್ ಮಾಡಿದಾನೆ ಅಲ್ಲೇ ಇದ್ದಂತಹ ಪಕ್ಕದ ಒಂದು ಕಾಲುವೆಗೆ ಎಸ್ತು ಬಂದಿದ್ದಾನೆ ಸೀದಾ ಎಲ್ಲೋಗಿದ್ದಾನೆ ನರ್ಸಾರಾವ್ ಪೇಟೆಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶರಣಾಗಿದ್ದಾರೆ ಹೇಳಿ ಈಚೆ ಬಂದ್ರೆ ಈತನನ್ನ ಯಾರು ಕೂಡ ಸುಮ್ಮನೆ ಬಿಡಲ್ಲ ಸೊ ಸೀದಾ ಹೋಗಿ ನರ್ಸಾರಾವ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಲೆಂಡರ್ ಆಗಿದ್ದಾನೆ ನಂತರ ಈ ಒಂದು ವಿಚಾರ ತಿಳ್ಕೊಂಡಂತಹ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಕಾಲುವೆಯಲ್ಲಿ ಇದ್ದಂತಹ ಒಂದು ಆ ಹುಡುಗಿಯ ಒಂದು ಶರೀರವನ್ನ ಆಚೆ ತೆಗೆದು ಅದನ್ನ ಏನ್ ಮಾಡ್ತಾರೆ ಶವಾಗಾರಕ್ಕೆ ಕಳಿಸ್ತಾರೆ ಇತ್ತ ವಿಷಯ ಗೊತ್ತಾದಂತಹ ಆ ಒಂದು ಹುಡುಗಿಯ ಪೋಷಕರಾಗಿರ್ಬೋದು ಆಕೆಯ ಸಂಬಂಧಿಕರಾಗಿರ್ಬೋದು ಎಲ್ಲರೂ ಕೂಡ ಬಂದು ಆ ಶವದ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ ಆತ ನನ್ನ ಬಿಡಿ ಈಚೆ ಅಂತ ಹೇಳಿ ನಂತರ ಅವರಿಬ್ರು ಮಾತ್ರ ಪ್ರತಿಭಟನೆಯನ್ನ ಮಾಡೋದಿಲ್ಲ ಆಕೆ ಏನು ಕಾಲೇಜಿನಲ್ಲಿ ಓದ್ತಿರ್ತಾಳೆ ಆ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಂದು ಇವರ ಸಂಬಂಧಿಕರ ಜೊತೆ ಇವರ ಪೋಷಕರ ಜೊತೆ ಕೈ ಜೋಡಿಸ್ತಾರೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಆಗುತ್ತೆ ಆತನನ್ನ ಆಚೆ ಬಿಡ್ತಿರೋ ಇಲ್ಲ ನಾವೇ ಒಳಗೆ ನುಗ್ಗಬೇಕು ಅನ್ನೋ ರೀತಿಯಲ್ಲಿ ಆದರೂ ಕೂಡ ಪೊಲೀಸರು ಎಲ್ಲವನ್ನೂ ಕೂಡ ಒಂದು ಸಮಾಧಾನವನ್ನ ಮಾಡಿ ಆ ಒಂದು ಸಿಚುವೇಶನನ್ನು ತಿಳಿಗೊಳಿಸಿ ನಂತರ ಅವರನ್ನ ವಾಪಸ್ ಕಳಿಸ್ಕೊಡ್ಲಾಗತ್ತೆ ಇನ್ನೂ ಕೂಡ ನೋಡಿ ಪೊಲೀಸರಿಗೆ ಎಷ್ಟು ಭಯ ಇದೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸ್ಲಾಗಿದೆ ಯಾಕೆ ಅಂದ್ರೆ ಇವ್ನು ಮಾಡಿರ್ತಕ್ಕಂಥದ್ದು ಅಷ್ಟು ಈಸಿಯ ಕೆಲಸ ಅಲ್ಲ ಒಂದು ಹುಡುಗಿಯ ಜೀವನದ ಜೊತೆ ಆಟ ಆಡಿ ಆ ಹುಡುಗಿಯ ಒಂದು ಫ್ಯೂಚರ್ನ ಹಾಳು ಮಾಡಾಕ್ತಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈಗ ನಾವು ಮೊನ್ನೆ ನೋಡಿದ್ವಿ ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲೆಲ್ಲ ತುಂಬಾ ವೈರಲ್ ಆಗಿತ್ತು ಆ ಹುಡುಗಿ ನನ್ನನ್ನ ಇಷ್ಟಪಡ್ತಿಲ್ಲ ಅಂದರೆ ಅಂದ್ರೆ ನನ್ನ ಜೊತೆ ಲವ್ ಅಲ್ಲಿ ಈಗ ಬೇರೆಯವರನ್ನು ಮದುವೆ ಆಗಕ್ಕೆ ಹೊರಟಿದ್ದಾಳೆ ಅಂತ ಹೇಳಿದ ತಕ್ಷಣ ಆತ ವಿಷ ಕುಡಿದು ಸತೋಯ್ತಾನೆ ನನ್ನ ಪ್ರಕಾರ ಹೇಳೋದಾದ್ರೆ ಅದೇ ನಿಜವಾದ ಲವ್ ಅಂತಾನೆ ಹೇಳ್ಬೋದು ಆದರೆ ಈತನ ತರ ನೀ ಬೇರೆಯವ್ರನ್ನ ಲವ್ ಮಾಡ್ತಿದ್ಯಾ ಬೇರೆಯವ್ರನ್ನ ಪ್ರೀತಿ ಮಾಡ್ತಾ ಅಂತ ಗೊತ್ತಾಗಿದ್ದ ತಕ್ಷಣ ಆಕೆಯನ್ನೇ ಸಾಯಿಸಿ ಒಂದು ಕಾಲುವೆಗೆ ಎಷ್ಟೋಗ ಒಂದು ಜನಾಂಗದ ಹುಡುಗರು ಯಾರು ಕೂಡ ಇರಲ್ಲ ಯಾಕೆಂದ್ರೆ ಹುಡುಗರು ಅಂತ ಹಾರ್ಟ್ ಇರ್ತಕ್ಕಂಥ ಒಂದು ಮನಸ್ಥಿತಿ ಅಂದ್ರೆ ಟ್ರೂವಾಗಿ ಲವ್ ಮಾಡ್ತಕ್ಕಂಥ ಹುಡುಗರದ್ದು ಈ ರೀತಿಯಾಗಿ ಮನಸ್ಥಿತಿ ಇರೋದೇ ಇಲ್ಲ ಸೊ ಹೀಗೆ ಒಂದು ಪ್ರಕರಣ ದಾಖಲಾಗಿದೆ ಅಲ್ಲಿ ಸೊ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನವ್ ಮಾಡೋದೇನೋ ಮಾಡ್ಬಿಡ್ತೀರಾ ಆ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋದಿಲ್ಲ ಆ ಹುಡ್ಗನ ಬಿಹೇವಿಯರ್ ತಿಳ್ಕೊಳ್ಳೋದಿಲ್ಲ ಆ ಹುಡುಗನ ಆಟಿಟ್ಯೂಡ್ ತಿಳ್ಕೊಳ್ಳೋದಿಲ್ಲ ಏನು ತಿಳ್ಕೊಳ್ಳೋದಿಲ್ಲ ನೋಡಕ್ ಸಕತ್ತಾಗಿ ಕಾಣಿಸಿದ್ನಾ ಏನೋ ಸಿಗ್ರೆಟ್ ಸಖತ್ತಾಗಿ ಸೇದ್ಬಿಟ್ಟು ಹೊಗೆ ಬಿಟ್ನಾ ಏನೋ ಸಕತ್ತಾಗಿ ನಮ್ಮ ಜೊತೆ ವಾಕಿಂಗ್ ಸ್ಟೈಲ್ ಎಲ್ಲ ಮಾಡಿದ್ನಾ ಹುಡುಗರ್ನೆಲ್ಲ ಹಾಕೋ ಬಂದು ಬಿಲ್ಡಪ್ ತೋರಿಸಿದ್ನ ಸಾಕಷ್ಟೆ ಎಲ್ಲಾರ್ಗು ಆದರೆ ನಾಳೆ ದಿವಸ ನಿಮ್ಮ ಒಂದು ಪ್ರಾಣಕ್ಕಾಗಿರ್ಬೋದು ನಿಮ್ಮ ಭವಿಷ್ಯಕ್ಕಾಗಿರ್ಬೋದು ನೀವೇ ಕುತ್ತನ ತಂದ್ಕೊಳ್ತೀರಾ ಅನ್ನೋದಕ್ಕೆ ಇದೊಂದು ನೈಜ ನಿದರ್ಶನ ಅಂತಾನೆ ಹೇಳ್ಬೋದು ಸೊ ಆದಷ್ಟು ಯಾರೇ ಪೋಷಕರು ನೋಡ್ತಾ ಇದ್ರು ಕೂಡ ಇಂತಹ ಹುಡುಗರ ಒಂದು ಬಿಹೇವಿಯರ್ ಆತನಲ್ಲಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಆತನನ್ನ ದೂರ ಇಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಸೊ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಬಾಯ್